ರಾತ್ರಿ 9 ಗಂಟೆಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಸಿದ್ದರಾಮಯ್ಯ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ರಾತ್ರಿ 9 ಗಂಟೆಗೆ ಸಿದ್ದರಾಮಯ್ಯರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಇಂದು ಸಿದ್ದರಾಮಯ್ಯರನ್ನ ಅತೃಪ್ತ ಶಾಸಕರು ಕೂಡ ಭೇಟಿಯಾಗಲಿದ್ದಾರೆ. ಸರ್ಕಾರದ ಬಗ್ಗೆ ಅಸಮಾಧಾನ ಇರುವ ಶಾಸಕರು ಸಿದ್ದುವನ್ನ ಭೇಟಿ ಮಾಡಲಿದ್ದಾರೆ. ಸಚಿವ ಸ್ಥಾನ ಆಕಾಂಕ್ಷಿ ಶಾಸಕರಿಂದಲೂ ಕೂಡ ಸಿದ್ದರಾಮಯ್ಯರನ್ನ ಭೇಟಿ ಮಾಡಲಿದ್ದಾರೆ. ಸಿದ್ದು ಭೇಟಿಗೆ ಕಾದು ಕುಳಿತಿದ್ದಾರೆ ಸಿಎಸ್ ಶಿವಳ್ಳಿ ಮತ್ತು ರಾಮಲಿಂಗಾರೆಡ್ಡಿ ಕೂಡ. ಎಂಟಿಬಿ ನಾಗರಾಜ್ನಿಂದಲೂ ಕೂಡ ಸಿದ್ದರಾಮಯ್ಯರನ್ನ ಭೇಟಿ ಮಾಡಲಿದ್ದಾರೆ. ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆಗೆ ಪಟ್ಟು ಹಿಡಿಯಬೇಕು. ಸಮನ್ವಯ ಸಮಿತಿಯಲ್ಲಿ ಈ ಬಗ್ಗೆ ನಿರ್ಧಾರವಾಗಬೇಕು. ಕಾಂಗ್ರೆಸ್ ಶಾಸಕರ ಹಿತ ಕಾಪಾಡಲು ಮುಂದಾಗಬೇಕು. ಈ ರೀತಿ ಸಿದ್ದರಾಮಯ್ಯರನ್ನ ಒತ್ತಾಯಿಸುವ ಸಾಧ್ಯತೆ ಇದೆ. ನಾಳೆ ರಾಜಕೀಯ ಕೇಂದ್ರ ಬಿಂದು ಆಗಲಿದ್ದಾರೆ ಸಿದ್ದರಾಮಯ್ಯ. ಸೊ ಮುಂದೆ ಏನ್ ಚರ್ಚೆಯನ್ನ ಮಾಡಲಿದ್ದಾರೆ, ಇದಕ್ಕೆ ಸಿದ್ದು ಯಾವ ರೀತಿ ಭರವಸೆಯನ್ನ ನೀಡ್ತಾರೆ ಮತ್ತು ಈ ವಿಚಾರವನ್ನ ಯಾವ ರೀತಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರೆ ಎಲ್ಲದನ್ನು ಕೂಡ ನಾವು ಮುಂದೆ ಕಾದು ನೋಡಬೇಕಾಗುತ್ತೆ. ಕಾಂಗ್ರೆಸ್ ನೊಳಗಿನ ಬೆಳವಣಿಗೆಗೆ ಸಿದ್ದು ನಿವಾಸ ಕಾವೇರಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ ನಲ್ಲಿ ರಾಜಕೀಯ ಬೆಳವಣಿಗೆಗಳು ಗರಿಗೆದಿರುವ ಸಾಧ್ಯತೆ ಇದೆ. ರಾತ್ರಿ 9 ಗಂಟೆಗೆ ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಇಂದು ಸಿದ್ದರಾಮಯ್ಯರನ್ನ ಅನೇಕ ಅತೃಪ್ತ ಶಾಸಕರು ಭೇಟಿಯಾಗಲಿದ್ದಾರೆ. ಈಗಾಗಲೇ ಕೆಲವು ಶಾಸಕರು ಧರ್ಮಸ್ಥಳದಲ್ಲೇ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇನ್ನು ಸರ್ಕಾರದ ಬಗ್ಗೆ ಅಸಮಾಧಾನ ಇರುವ ಶಾಸಕರು ಕೂಡ ಈಗ ಸಿದ್ದು ಅವರನ್ನ ಭೇಟಿ ಮಾಡಲಿದ್ದಾರೆ. ಸಚಿವ ಸ್ಥಾನ ಆಕಾಂಕ್ಷಿ ಶಾಸಕರಿಂದಲೂ ಕೂಡ ಸಿದ್ದರಾಮಯ್ಯರನ್ನ ಭೇಟಿ ಮಾಡಲಿದ್ದಾರೆ. ಸಿದ್ದು ಭೇಟಿಗೆ ಈಗಾಗಲೇ ಸಿಎಸ್ ಶಿವಳ್ಳಿ ಕೂಡ ಕಾದು ಕುಳಿತಿದ್ದಾರೆ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಏನು ಸಿದ್ದರಾಮಯ್ಯರನ್ನ ಭೇಟಿ ಮಾಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಎಂಟಿಬಿ ನಾಗರಾಜ್ ಕೂಡ ಸಿದ್ದರಾಮಯ್ಯರನ್ನ ಭೇಟಿ ಮಾಡಲಿದ್ದಾರೆ. ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆಗೆ ಪಟ್ಟು ಹಿಡಿಯಬೇಕು. ಸಮನ್ವಯ ಸಮಿತಿಯಲ್ಲಿ ಈ ಬಗ್ಗೆ ನಿರ್ಧಾರವಾಗಬೇಕು ಅಂತ ಕಾಂಗ್ರೆಸ್ ಶಾಸಕರ ಹಿತ ಕಾಪಾಡಲು ಈಗ ಮುಂದಾಗಬೇಕು. ಈ ರೀತಿ ಸಿದ್ದರಾಮಯ್ಯರನ್ನ ಒತ್ತಾಯಿಸುವ ಸಾಧ್ಯತೆಗಳು ಹೆಚ್ಚಿವೆ.